ಸ್ನೇಹಿತರೆ, ನರೇಂದ್ರ ಮೋದಿಯವರ ಹೊಸ ಕಾರ್ಡ್ ಯೋಜನೆ, ಈ ಕಾರ್ಡ್ ಇದ್ದಂತವರಿಗೆ ಪ್ರತಿ ತಿಂಗಳ 3,000 ಅಕೌಂಟ್ಗೆ ಬರುತ್ತೆ, ಜೊತೆಗೆ ಅವರ ಕುಟುಂಬದವರಿಗೆ 2 ಲಕ್ಷ ಹಣ ಸಿಗುತ್ತೆ. ಹಾಗಾದ್ರೆ ನರೇಂದ್ರ ಮೋದಿಯವರ ಈ ಕಾರ್ಡ್ ಯಾವುದು? ಕಂಪಲ್ಸರಿ ಇದನ್ನ ತಿಳ್ಕೊಳ್ಳೇಬೇಕು. ಸಂಪೂರ್ಣದಂತ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ದೇಶದ ಪ್ರತಿಯೊಬ್ಬ ನಾಗರಿಕರು ಜನರು ನೋಡ್ಲೇಬೇಕಾದಂತ ಮಾಹಿತಿ ಇದು. ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಅಂಗವಿಕಲರಾಗಿರ್ಬೋದು, ವಿಧವೆಯರಾಗಿರ್ಬೋದು, ವಯಸ್ಕರಾಗಿರ್ಬೋದು, ಈ ಒಂದು ಪ್ರತಿಯೊಬ್ಬರು ನೋಡ್ಲೇಬೇಕಾದಂತ ಮಾಹಿತಿ. ಯಾಕಂದ್ರೆ ಈ ಒಂದು ಕಾರ್ಡ್ ಅನ್ನ ನೀವು ಮಾಡಿಸ್ಕೊಂಡ್ರೆ ಸಾಕು, ನಿಮಗೆ ಪ್ರತಿ ತಿಂಗಳ 3,000 ಹಣ ಬರ್ತಾನೆ ಇರುತ್ತೆ, ಜೊತೆಗೆ ನಿಮ್ಮ ಕುಟುಂಬದವರಿಗೆ 2 ಲಕ್ಷ ಹಣ ಸಿಗುತ್ತೆ. ಹಾಗಾದ್ರೆ ಬನ್ನಿ, ಇದ್ರ ಬಗ್ಗೆ ಸಂಪೂರ್ಣದಂತ ಡೀಟೇಲ್ಸ್ನ ನೋಡೋಣ. ಪ್ರತಿಯೊಬ್ಬರು ಈ ಒಂದು ಮಾಹಿತಿಯನ್ನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ, ಜೊತೆಗೆ ಪ್ರತಿಯೊಬ್ಬರು ಈ ಒಂದು ಮಾಹಿತಿಯನ್ನ ಎಲ್ಲರಿಗೂ ತಲುಪುವಂತೆ ಶೇರ್ ಮಾಡಿ. ಹಾಗಾದ್ರೆ ಬನ್ನಿ, ಮೋದಿಯವರ ಹೊಸ ಸ್ಕೀಮ್ ಯಾವ್ದು ಇದು, ಮೋದಿಯವರ ಹೊಸ ಕಾರ್ಡ್ ಯಾವುದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನೋಡೋಣ. ಜೊತೆಗೆ ಮೋದಿಯವರ ಈ ಒಂದು ಹೊಸ ಕಾರ್ಡ್ ಏನಿದೆ, ಇದನ್ನ ಮಾಡಿಸೋದು ಎಲ್ಲಿ, ಮತ್ತೆ ಹೇಗೆ ಮಾಡಿಸ್ಬೇಕು, ಯಾವೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ, ಈ ಕಾರ್ಡ್ ಮಾಡಿಸೋದಕ್ಕೆ ಕೊನೆಯ ದಿನಾಂಕ ಏನಾದರೂ ಇದೆಯಾ, ಮತ್ತೆ ಇದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳು ಏನೇನಿವೆ, ಅದ್ರ ಬಗ್ಗೆ ಸಂಪೂರ್ಣವಾದಂತ ಡೀಟೇಲ್ಸ್ನ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡೋಕ್ಕೆ ಟ್ರೈ ಮಾಡಿ. ಹೌದು ಸ್ನೇಹಿತರೆ, ಇದು ದೇಶಾದ್ಯಂತ ಈ ಒಂದು ಮೋದಿಯವರ ಹೊಸ ಕಾರ್ಡ್ ಇದೆ. ಪ್ರತಿಯೊಬ್ಬರು ಈ ಒಂದು ಹೊಸ ಕಾರ್ಡ್ ಅನ್ನ ಮಾಡಿಸ್ಕೊಳ್ಳೇಬೇಕು. ಮಾಡಿಸ್ಕೊಂಡ್ರೆ ನಿಮ್ಗೆ ನಾನು ಹೇಳಿರುವ ಹಾಗೆ ಪ್ರತಿ ತಿಂಗಳ 3,000 ಹಣ ನೇರವಾಗಿ ನಿಮ್ಮ ಅಕೌಂಟ್ಗೆ ಬರ್ತಾನೆ ಇರುತ್ತೆ, ಮತ್ತೆ ನಿಮ್ಮ ಕುಟುಂಬದವರಿಗೆ 2 ಲಕ್ಷದವರಿಗೆ ಹಣ ಉಚಿತವಾಗಿ ಸಿಗುತ್ತೆ. ಸೊ ಹಾಗಾದ್ರೆ ಇದಕ್ಕ ಏನೇನ್ ಬೇಕು, ರೂಲ್ಸ್ಗಳು ಏನೇನಿವೆ ಅನ್ನೋದನ್ನ ಮೊದಲು ತಿಳಿಸ್ಕೊಟ್ಬಿಡ್ತೀನಿ. ಸ್ನೇಹಿತರೆ, ಇಲ್ಲಿ ನೋಡಿ, ಈ ಕಾರ್ಡ್ ಅನ್ನ ಮಾಡಿಸ್ಬೇಕಾದ್ರೆ 18 ವರ್ಷ ಕಂಪಲ್ಸರಿ ತುಂಬಿರ್ಬೇಕು. ಹೌದು ಸ್ನೇಹಿತರೆ, 18 ವರ್ಷ ತುಂಬಿರಬೇಕು, ಮತ್ತೆ ಇದಕ್ಕ 50 ಒಳಗಡೆ ವಯಸ್ಸಿರಬೇಕು. 50 ವರ್ಷದ ಒಳಗಡೆ ಇರುವಂತವರು ಪ್ರತಿಯೊಬ್ಬರು ಈ ಒಂದು ಕಾರ್ಡ್ ಅನ್ನ ಮಾಡಿಸ್ಬೋದು. ಅಂದ್ರೆ ಮಹಿಳೆಯರು, ಪುರುಷರು, ಏನು ಕೂಲಿ ಕಾರ್ಮಿಕರು, ರೈತರು, ಅಂಗವಿಕಲರು, ವಿಧಿಯರು, ಪ್ರತಿಯೊಬ್ಬರು ಈ ಒಂದು ಕಾರ್ಡ್ ಅನ್ನ ಮಾಡಿಸ್ಕೊಳ್ಬಹುದು. ಹಾಗಾದ್ರೆ ಈ ಕಾರ್ಡ್ ಅನ್ನ ಮಾಡಿಸ್ಬೇಕಾದ್ರೆ ನಿಮ್ಮ ಹತ್ರ ಯಾವ ದಾಖಲಾತಿಗಳು ಇರಬೇಕು ಅನ್ನೋದನ್ನ ತಿಳಿಯೋಣ. ಅಂದ್ರೆ ನಿಮ್ಗೆ ಕಡ್ಡಾಯವಾಗಿ ಒಂದು ಬ್ಯಾಂಕ್ ಪಾಸ್ಬುಕ್ ಬೇಕು, ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ, ರೇಷನ್ ಕಾರ್ಡ್ ಬೇಕಾಗುತ್ತೆ, ಮತ್ತೆ ನೀವು ಯಾವ ಜಾತಿಯವರು ಅನ್ನೋದಕ್ಕೆ ನಿಮ್ಮ ಜಾತಿ ಪ್ರಮಾಣ ಪತ್ರ, 1-2 ಪಾಸ್ಪೋರ್ಟ್ ಸೈಜ್ ಫೋಟೋ, ಇಷ್ಟು ಇದ್ರೆ ಸಾಕು, ನೀವು ಆರಾಮಾಗಿ ಈ ಒಂದು ಮೋದಿಯವರ ಹೊಸ ಕಾರ್ಡ್ ಅನ್ನ ಮಾಡಿಸ್ಕೊಳ್ಬಹುದು. ಹಾಗಾದ್ರೆ ಈ ಒಂದು ಮೋದಿಯವರ ಹೊಸ ಕಾರ್ಡ್ ಯಾವುದು, ಮತ್ತೆ ನಿಮ್ಗೆ ಹಣ ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ. ಸ್ನೇಹಿತರೆ, ಇಲ್ಲಿ ನಿಮಗೆ ಈ ಒಂದು ಪ್ರತಿ ತಿಂಗಳ 3,000 ಹಣ ಯಾವ ರೀತಿ ಬರುತ್ತೆ, 2 ಲಕ್ಷ ನಿಮ್ಮ ಕುಟುಂಬದವರಿಗೆ ಯಾವ ರೀತಿ ಸಿಗುತ್ತೆ ಅಂತ ಹೇಳ್ತೀನಿ. ಅಂದ್ರೆ ನೀವು ಈ ಕಾರ್ಡ್ ಅನ್ನ ಮಾಡಿಸಿದ್ಮೇಲೆ ಈ ಒಂದು ಕಾರ್ಡಿಗೆ ಯಾರು ಆ ಕಾರ್ಡ್ ಅನ್ನ ಮಾಡಿಸ್ಕೊಂಡಿರ್ತಾರೆ, ಆ ಒಂದು ಕಾರ್ಡ್ನವರು ಏನಾದರೂ ಮರಣ ಹೊಂದಿದ್ರೆ ಅಂತ ಸಂದರ್ಭದಲ್ಲಿ 2 ಲಕ್ಷದವರಿಗೆ ಇನ್ಸೂರೆನ್ಸ್ ಇರುತ್ತೆ. ಅಂದ್ರೆ ಆ ಒಂದು 2 ಲಕ್ಷ ನಿಮ್ಮ ನಾಮಿನಿಗೆ ಸಿಗುತ್ತೆ. ಈ ರೀತಿಯಾಗಿ ಈ ಕಾರ್ಡ್ ಅನ್ನ ಮಾಡಿಸಿದ್ರೆ ನಿಮ್ಮ ಕುಟುಂಬದವರಿಗೆ ನಿಮ್ಮಿಂದ ಮರಣ ಆದಂತ ಸಂದರ್ಭದಲ್ಲಿ 2 ಲಕ್ಷ ಹಣ ಸಿಗುತ್ತೆ. ಜೊತೆಗೆ ನಿಮಗೆ 3,000 ಪ್ರತಿ ತಿಂಗಳು ಅಂತ ಹೇಳಿದೆ. ಈ 3,000 ರೂಪಾಯಿ ಹಣ ಯಾವ ರೀತಿ ಕೊಡ್ತಾರಂದ್ರೆ, ನಿಮಗೆ 60 ವರ್ಷ ಆದ ನಂತರ ಪ್ರತಿ ತಿಂಗಳ ಪೆನ್ಷನ್ ರೂಪದಲ್ಲಿ 3,000 ರೂಪಾಯಿ ಹಣ ಕೊಡ್ತಾ ಇರ್ತಾರೆ. ಅಂದ್ರೆ 60 ವರ್ಷ ಆಗ್ಬೇಕು. ಸೊ ಹಾಗಾದ್ರೆ ಮೋದಿಯವರ ಈ ಒಂದು ಕಾರ್ಡ್ ಯಾವ್ದಪ್ಪ ಅಂತಂದ್ರೆ, ಪ್ರಧಾನ ಮಂತ್ರಿಯವರ ಈ ಶ್ರಮ ಕಾರ್ಡ್. ಹೌದು ಸ್ನೇಹಿತರೆ, ಈ ಒಂದು ಈ ಶ್ರಮ ಕಾರ್ಡ್ ಏನಿದೆ, ಪ್ರತಿಯೊಬ್ಬರು ಮಾಡಿಸ್ಕೊಳ್ಬಹುದು. ಬಹಳಷ್ಟು ಮಂದಿ ಈಗಾಗಲೇ ಈ ಒಂದು ಈ ಶ್ರಮ ಕಾರ್ಡ್ ಅನ್ನ ಮಾಡಿಸಿದ್ದಾರೆ. ಹಾಗಾದ್ರೆ ನೀವು ಕೂಡ ಈ ಶ್ರಮ ಕಾರ್ಡ್ ಅನ್ನ ಮಾಡಿಸ್ಬೇಕಾದ್ರೆ ನಿಮ್ಮ ಹತ್ತಿರದ CSS ಸೆಂಟರ್ಗಳು, ಕಾಮನ್ ಸರ್ವಿಸ್ ಸೆಂಟರ್ಗಳು ಏನಿರ್ತವೆ, ಅಲ್ಲಿ ಹೋಗಿ ಈ ಶ್ರಮ ಕಾರ್ಡ್ಗೆ ಅಪ್ಲೈ ಮಾಡಬಹುದು. ಇಲ್ಲಾಂದ್ರೆ ಗೌರ್ಮೆಂಟ್ ಆಫೀಸಲ್ ವೆಬ್ಸೈಟ್ ಕೂಡ ಇದೆ ಈ ಶ್ರಮ ಕಾರ್ಡ್ ಅಂತ, ಆನ್ಲೈನ್ ನಲ್ಲಿ ಚೆಕ್ ಮಾಡಿದ್ರೆ ನಿಮ್ಗೆ ವೆಬ್ಸೈಟ್ ಕೂಡ ಸಿಗುತ್ತೆ. ಅಲ್ಲಿಂದ ನೀವೇ ಕೂಡ ಈ ಒಂದು ಈ ಶ್ರಮ ಕಾರ್ಡ್ ಅನ್ನ ಮಾಡಿಸ್ಕೊಳ್ಬಹುದು.